ಮಧ್ವ ಜಯಂತಿ ವಿಶೇಷ ಶ್ರೀಮನ್ಮಧ್ವಾಚಾರ್ಯ ಮುನಿವರ್ಯ ಮಹನ್ನಮಾಮಿ ಅಕ್ಟೋಬರ್ 15ನೇ ತಾರೀಖು ಶುಕ್ರವಾರ ಆಚಾರ್ಯ ಮಧ್ವರು ಭೂಮಿಯಲ್ಲಿ ಅವತರಿಸಿದ ಒಂದು ಸಂತಸದ ಪರ್ವದಿನ 12 ವರ್ಷಗಳ ಕಾಲ ಶ್ರೀಮದನಂತೇಶ್ವರ ಸ್ವಾಮಿಯ ಸತತ ದರ್ಶನ ಉಪಾಸನೆಯ ಫಲವಾಗಿ ಮಧ್ಯಗೇಹ ಭಟ್ಟ ಯಾನೆ ನಡಿಲ್ಲಾಯ ದಂಪತಿಗಳಿಗೆ ಒಂದು ಗಂಡು ಮಗು ಜನ್ಮಿಸಿ ಮನೆ ತುಂಬಿತು ಆ ಮಗು ತನ್ನ ಚಿಕ್ಕ ಪ್ರಾಯದಲ್ಲೇ ಅನೇಕ ಪವಾಡಗಳನ್ನು ಪ್ರದರ್ಶಿಸಿದ ವಿಷಯ ತಿಳಿಯದವರಿಲ್ಲ ಹುಣಸೆ ಬೀಜದಿಂದ ತಂದೆಯ ಸಾಲ ತೀರಿಸಿದ ಎತ್ತಿನ ಬಾಲ ಹಿಡಿದು ಊರು ಸುತ್ತಿದಂತಹ ಕಥೆಗಳು ಹಲವಾರು ಹಾಗಾಗಿ ಜ್ಞಾನಕೋಶವಾದ ಇವರು ತನ್ನ ತಂದೆಯನ್ನೇ ಗುರುವನ್ನೇ ಹಲವಾರು ಶ್ರೇಷ್ಠ ವಿದ್ವಾಂಸರನ್ನೇ ವಾದದಲ್ಲಿ ಸೋಲಿಸಿದವರು ಇಂತಹ ಶ್ರೇಷ್ಠ ಆಚಾರ್ಯ ಮಹಾಪುರುಷ ಜಟ್ಟಿಯು ಶಿಲ್ಪಿಯೂ ಒಳ್ಳೆಯ ವೀಣಾ ವಾದಕನು ಸಂಗೀತಗಾರನೂ ಆಗಿದ್ದು ಸಕಲ ಕಲಾವಲ್ಲಭನಾಗಿದ್ದ ಇವರು ಹಿಂದಿನ ತ್ರೇತಾಯುಗದಲ್ಲಿ ಹನುಮಂತನ ಅವತಾರ ತಳೆದಿದ್ದು ದ್ವಾಪರದಲ್ಲಿ ಮಧ್ಯಮ ಪಾಂಡವ ಭೀಮನಾಗಿ ಮೆರೆದಿದ್ದು ಈ ದೇವಾಂಶ ಸಂಭೂತ ಕಲಿಯುಗದಲ್ಲಿ ತಮ್ಮ ಮೂರನೇ ಅವತಾರ ರೂಪ ಆಚಾರ್ಯ ಮಧ್ವರಾಗಿ ನಮ್ಮ ಉಡುಪಿಯ ಸಮೀಪದ ಕುಂಜಾರುಗಿರಿಯ ಪಾಜಕದಲ್ಲಿ ಜನ್ಮ ತಳೆದಿರುವುದು ನಮ್ಮೂರಿನ ಜನಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ ಈ ಮಹಾತ್ಮರು ದ್ವೈತ ಸಿದ್ಧಾಂತದ ಮೂಲ ಪ್ರತಿಪಾದಕರಾಗಿದ್ದು ದೇವರನ್ನು ಕಾಣುವ ಸುಲಭ ವಿಧಾನವನ್ನು ಈ ಲೋಕಕ್ಕೆ ಈ ಜಗತ್ತಿಗೆ ನೀಡಿ ನಮ್ಮೆಲ್ಲರನ್ನು ಪಾವನರಾಗಿಸಿದರು ಮೂರು ಲೋಕದ ಒಡೆಯ ಕಡಗೋಲು ಹಾಗೂ ಅದರ ನೇಣನ್ನು ಹಿಡಿದ ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ನೆಲೆಗೊಳಿಸಿ ಅವನ ಪೂಜೆಗೆ ಅಷ್ಟ ಮಠಗಳನ್ನು ಸ್ಥಾಪಿಸಿದ ಗುರು ಶ್ರೇಷ್ಠ ಶ್ರೀಮದಾಚಾರ್ಯರು ಜೀರ್ಣೋದ್ಧಾರಗೊಳ್ಳುತ್ತಿರುವ ಪಣಿಯಾಡಿ ದೇವಳದ ಅಷ್ಟಮಂಗಲದ ಪ್ರಶ್ನೆಯಲ್ಲಿ ತಿಳಿದು ಬಂದ ವಿಚಾರದಂತೆ ಶ್ರೀಮದಾನಂದ ತೀರ್ಥ ಮುನಿವರ್ಯರು ನಮ್ಮ ಉಡುಪಿಯ ಪಣಿಯಾಡಿ ಪುರದಲ್ಲಿ ವಿರಾಜಿತನಾಗಿರುವ ಅನಂತ ಪದ್ಮನಾಭನ ದಿವ್ಯ ಸನ್ನಿಧಿಗೂ ಭೇಟಿ ನೀಡಿ ಈ ಸ್ಥಳದಲ್ಲೊಂದು ಗ್ರಂಥ ರಚನೆ ಮಾಡಿದ ಐತಿಹ್ಯ ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಅವರ ಪೂರ್ವಾಶ್ರಮದ ತಮ್ಮ ಹಾಗೂ ಶಿಷ್ಯ ವಿಷ್ಣು ತೀರ್ಥರು ಕೂಡ ಇಲ್ಲಿಗೆ ಆಗಮಿಸಿ ಧ್ಯಾನ ಮಾಡುತ್ತಿದ್ದ ವಿಷಯ ಮಧ್ವ ವಿಜಯದಲ್ಲಿ ಉಲ್ಲೇಖವಾಗಿದೆಯಂತೆ ಒಟ್ಟಾರೆ ಇಂತಹ ಮಹಾನ್ ಮಹಿಮ ಶ್ರೀಮನ್ಮಧ್ವಾಚಾರ್ಯರು ಈ ಭೂಮಿಯಲ್ಲಿ ಈ ನಮ್ಮ ನೆಲದಲ್ಲಿ ಅವತರಿಸಿದ ಸಂಭ್ರಮದ ದಿನವನ್ನು ನಮ್ಮ ಈ ಶೇಷಾಸನ ಲಕ್ಷ್ಮಿಯನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಆಚರಿಸಲು ನಿರ್ಧರಿಸಿದ್ದು ಪುತ್ತಿಗೆ ಶ್ರೀಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಅನುಜ್ಞೆ ಹಾಗೂ ಪ್ರೋತ್ಸಾಹದ ನೆಲೆಯಲ್ಲಿ ಹಾಗೂ ಪಣಿಯಾಡಿ ಅನಂತ ವಿಪ್ರ ಬಳಗದ ಸಹಕಾರದ ಜೊತೆಗೆ ಶುಕ್ರವಾರ ಬಹಳ ವಿಜೃಂಭಣೆಯಿಂದ ಮಧ್ವಜಯಂತಿಯನ್ನು ಆಚರಿಸಲಾಯಿತು ದಿನಾಂಕ 15 ಶುಕ್ರವಾರದ ಮುಂಜಾನೆ 9ರಿಂದ 11ರವರೆಗೆ ವಾಯುಸ್ತುತಿ ಪಾರಾಯಣ ನಡೆಯಿತು ಜೊತೆಗೆ ಋತ್ವಿಜರಿಂದ ಪುನಃ ಆಚರಣೆ ಹೋಮ ಸಂಪನ್ನಗೊಂಡಿತು ಮಧ್ವವಿಜಯ ಹಾಗೂ ಪವಮಾನ ಸೂಕ್ತ ಪಾರಾಯಣವನ್ನು ಆಚಾರ್ಯ ಶ್ರೇಷ್ಠರು ನಡೆಸಿಕೊಟ್ಟರು ತದನಂತರ 11.30ಕ್ಕೆ ವೇದಮೂರ್ತಿ ಹಾಗೂ ಶ್ರೇಷ್ಠ ವಿದ್ವಾಂಸರಾದ ಶ್ರೀರಾಮನಾಥ ಆಚಾರ್ಯರು ಆಚಾರ್ಯ ಮಧ್ವರ ಜೀವನ ತತ್ವಗಳ ಬಗ್ಗೆ ಹಾಗೂ ಭಗವಂತನ ಚಿಂತನೆಗಳಿಂದ ಆನಂದ ಪಡೆಯುವ ಬಗೆಯ ಬಗ್ಗೆ ಪ್ರವಚನಗೈದು ಸುಮಾರು 1-1.5 ಗಂಟೆಗಳ ಕಾಲ ಬಹಳಷ್ಟು ವಿಷಯಗಳ ಬಗ್ಗೆ ಚಿಂತನೆ ಮಂಥನೆ ನಡೆಸಿಕೊಟ್ಟರು ಅವರು ಮಧ್ವಾಚಾರ್ಯರ ಬಗ್ಗೆ ಮಾತನಾಡುತ್ತಾ ಅಚ್ಯುತ ಪ್ರೇಕ್ಷಾಚಾರ್ಯರು ಒಬ್ಬ ಮನುಷ್ಯೊಳ್ಳೆಯ ಹೆಂಡತಿ ಮಕ್ಕಳನ್ನು ಪಡೆಯುವುದು ಒಬ್ಬ ಗುರು ಒಳ್ಳೆಯ ಶಿಷ್ಯನನ್ನು ಪಡೆಯುವುದು ಕೂಡ ಪೂರ್ವಜನ್ಮ ಸುಕೃತ ಅದಕ್ಕಿಂತ ಆನಂದ ಬೇರೊಂದಿಲ್ಲ ಎನ್ನುತ್ತಾರೆ ಹಾಗೆಯೇ ಕರ್ಮಯಜ್ಞ ಜ್ಞಾನಯಜ್ಞ ಹೀಗೆ ಯಜ್ಞಗಳ ವಿಧ ಆಚರಣೆಗಳ ಬಗ್ಗೆ ಮಾಹಿತಿ ನೀಡಿದರು ಹರಿಯೇ ಸರ್ವೋತ್ತಮ ಎಂಬ ಆಚಾರ್ಯ ಮಧ್ವರ ತತ್ವಗಳನ್ನು ನೆನಪಿಸಿದರು ಹೋಮ ಹವನದ ಪೂರ್ಣಾಹುತಿ ಹಾಗೂ ಮಂಗಳಾರತಿಯ ನಂತರ ಸ್ಥಳ ದೇವತೆ ಪುಷ್ಪಾಲಂಕೃತ ಶ್ರೀ ಶೇಷಾಸನ ಅನಂತ ಪದ್ಮನಾಭ ದೇವರಿಗೆ ಮಹಾಮಂಗಳಾರತಿ ಅನ್ನಸಂತರ್ಪಣೆ ನೆರವೇರಿತು ನಮ್ಮ ಜನರಲ್ಲಿ ದ್ವೈತ ಸಿದ್ಧಾಂತದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ತಾವೇ ಮುಂದೆ ನಿಂತು ಆಸಕ್ತಿ ತೋರಿಸಿ ಈ ಕಾರ್ಯಕ್ರಮಗಳ ಸಂಪೂರ್ಣ ವೆಚ್ಚದ ಜವಾಬ್ದಾರಿಯನ್ನು ಹೊತ್ತು ಅಬುದಾಬಿಯಲ್ಲಿ ನೆಲೆಸಿರುವ ಅಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದುಕೊಂಡೇ ಆಧ್ಯಾತ್ಮದ ಬಗ್ಗೆ ಒಲವು ಇಟ್ಟುಕೊಂಡು ಹೆಚ್ಚಿನ ವಿಷಯಗಳ ಬಗ್ಗೆ ಸಾಧನೆ ಗೈದು ಝೂಮ್ ಆ್ಯಪ್ ಇತ್ಯಾದಿಗಳ ಮೂಲಕವೂ ತಿಂಗಳಿಗೊಂದು 2 ವೇದ ಪ್ರವಚನಗಳನ್ನು ನಡೆಸಿಕೊಡುತ್ತಿರುವ ಆಚಾರ್ಯ ತತ್ವಗಳಿಗೆ ಮಾರುಹೋಗಿರುವ ಶ್ರೀಮತಿ ಮತ್ತು ಶ್ರೀ ವಿಜಯ ಹಾಗೂ ಮುರಳೀಕೃಷ್ಣ ತಂತ್ರಿ ದಂಪತಿಗಳು ಭರಿಸಿರುವುದು ಬಹಳ ಸಂತಸದ ವಿಷಯ
ಆಚಾರ್ಯ ಮಧ್ವರ ತತ್ವಗಳು ನಮ್ಮ ನೆಲದಲ್ಲಿ ಇನ್ನಷ್ಟು ಬೆಳಕನ್ನು ಕಂಡು ನಮ್ಮೆಲ್ಲರ ಜೀವನಕ್ಕೂ ಅವರ ತತ್ವಗಳು ದಾರಿದೀಪವಾಗಲಿ. ರಾಜೇಶ್ ಭಟ್ ಪಣಿಯಾಡಿ. ಅನುಭವವನ್ನು ಕೆದಸಿಸುವ ಆದ್ರೆ ನಿನ್ನ ಅನುಭವವೇ ದೊಡ್ಡ ಸಂಗತಿ ಅಂತ ಹೇಳದೆ ಅರ್ಥವಾಗಿಸಿಕೊಳ್ಳುವ ಒಬ್ಬನಿಗೆ ಕಾಫಿ ಕುಡಿಯುವಾಗ ಮೂರು ಲೋಕ ಕಾಣಬಹುದು. ಪಕ್ಕದವ ಕೇಳ್ತಾರೆ ಎನ್ನ ಮುಳನಿ ಮೆತ್ತ ಅಡಕೋ ತುಂಡ ಸೂಲ ಅಂತ. ಅದನ್ನ ಅನುಭವ ಅಲ್ಲ, ಅದು ಹೇಳಲಿಕ್ಕೆ ಖುಷಿ. ನನಗೆ ಆಗ್ಬಹುದು, ನಿಮ್ಗೆ ಆಗತ್ತೆ ಆಗುತ್ತೆ, ನಾನು ಕಾಫಿ ಕುಡಿದ್ರೆ ಹಾಗೆ ಆಗುತ್ತೆ. ಆಗ್ಬಹುದು ಮಗನೇ, ಅದೊಂದು ಕಾಫಿಯ ಕೆಲಸ ಅಲ್ಲ, ನಿನ್ನ ಮಂಡೆ ಕೆಲಸ, ಅದು ಭ್ರಮೆ. ಅದು ಎಲ್ಲರಿಗೆ ಒಂದು ಕಂಟೆಂಟ್ ಅಲ್ಲಿ ಏನಾಗುತ್ತೆ ಮಾತ್ರ ನೋಡ್ಲಿಕ್ಕೆ ಬರುತ್ತೆ ಅನ್ನುವ ಓನ್ಲಿ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಲಿಕ್ಕೆ ಹೋಗ್ಬೇಡ. ಎಕ್ಸ್ಪೀರಿಯನ್ಸ್ ಮಾಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲಸ ಇದೆ ಎನ್ನುವ ಎಚ್ಚರವನ್ನು ಕೊಟ್ಟವರು ಆಚಾರ್ಯರ. ಅದನ್ನು ಹೇಳ್ಬೇಕು ನಾನು, ಯಾಕೆ ಸಾರ್ಭವ ಸಾರ್ಭವ ನನಗೆ ಅನುಭವ ಆಗಿದೆ ನಾನು ಹೀಗೆ ಅಲ್ಲ, ಅದು ಬೋಗಸ್, ಅದು ರೋಮಿ. ನೀ ಹೇಳಿಕೊಳ್ಳಿ ಹೋಗ್ಬೇಡಿ, ನನಗೆ ಮುಳ್ಳು ಕಚ್ಚಿದ್ರು ಸುಖಾಂತ ಕಾಣುತ್ತೆ, ನನಗೆ ಕಾಫಿ ಕೊಡುವಾಗ ಆನಂದ ಆಗುತ್ತೆ. ಆಗುದಿಲ್ಲ, ಕಾಫಿ ಕೊಟ್ಟವರೇ ಪ್ರೊಡ್ಯೂಸ್ ಮಾಡಿದವರು ಹೇಳ್ತಾರೆ ಕಾಫಿಯಲ್ಲಿ ವಿಷ ಸೇರಿದೆ ಅಂತ, ಸೋಪಾಯಿಸಲು ಉಂಟು. ಅದನ್ನ ಆಗುದಿಲ್ಲ ಎಂದು ಸರಿ, ಅದು ನೀ ಕಾಫಿ ಕುಡಿಯಲಿಲ್ಲ ನಾನು ಹೇಳೋದಿಲ್ಲ, ಹೇಳಿದ್ದಾಗ ಬಟ್ ಯು ಥಿಂಕ್ ಅಬೌಟ್ ಕಾಫಿ ಅನ್ನುವಲ್ಲಿ ಕಾ ಅಂದ್ರೆ ಕಾಲಕೂಟ, ಪಿ ಅಂದ್ರೆ ಪಿಯೂಷ್, ಕಾಲಕೂಟ ಅಂದ್ರೆ ವಿಷ, ಪಿಯೂಷ್ ಅಂದ್ರೆ ಅಮೃತ, ಎರಡು ಮಿಕ್ಸ್ ಮಾಡಿಟ್ಟಿದ್ದಾರೆ. ಅದ್ರಲ್ಲಿ ಎಲ್ಲೋ ಪಾಯಿಂಟ್ ಇದೆ, ಅದ್ರಲ್ಲಿ ನೋಡಿಕೊಳ್ಳಿ ಎಚ್ಚರ ಮಾಡಿ. ಆ ದಣ್ಣು ಕೊಡುವುದು ಹಾಲು, ನಾವು ಕುಡಿಯುವುದು ಹಾಳು, ಅಷ್ಟೇ ತಾನೆ.